नमस्कार। आज एक पेपरमध्ये बातमी आलेली आहे की एका हॉस्पिटलमध्ये एक व्यक्ती कोरोनाच्यामुळे मृत्यू पावला आणि त्याची जी जे ती बॉडी होती ती बॉडी ह्याच्या स्मशानपर्यंत घेऊन जाण्यासाठी 12,000 रुपये मागितले अशी एक बातमी प्रसिद्ध झालेली आहे। मी तमाम माझ्या नागरिकांना एक विनंती करू इच्छितो की असं काही प्रकार घडल्यास असं काहीतरी एक प्रकार घडला आणि ज्यांना कोणाला ॲम्ब्युलन्सची वगैरे गरज असेल तर त्याने तुरंत माझ्या संबंधित श्रीरामसेना हिंदुस्थानच्या प्रमुखांशी संपर्क साधावा आणि आपण हे काम विनामूल्य पद्धतीनं आपण हे काम करीत आहोत आणि तुम्ही आम्हाशी संपर्क साधावा अशी मी एक विनंती करतो। नमस्कार। ಇವತ್ತಿಂದ ಇವತ್ತು ಒಂದು ಪೇಪರ್ ಒಳಗಡೆ ಒಂದು ಬಾತ್ಮಿವನ್ನು ಪ್ರಸಿದ್ಧ ಆಗಿದೆ, ಅದು ಒಂದು ಕೊರೋನಾ ಆಗಿ ಒಂದು ಹಾಸ್ಪಿಟಲ್ನಲ್ಲಿ ಒಂದು ಮನುಷ್ಯ ಡೆತ್ ಆಯಿತು, ಅದು ಬಾಡಿ ತೊಗೊಂಡು ಹೋಗಲಿಕ್ಕೆ ಒಂದು ಆಂಬ್ಯುಲೆನ್ಸ್ದವರು ಅವ್ರ ಕಡೆ 12,000 ರೂಪಾಯಿ ಕೇಳಿದಂಥ ಒಂದು ಬಾತ್ಮಿವನ್ನು ಬಂದಿದೆ। ನಾನೇ ಸಂಬಂಧಿತ ಎಲ್ಲ ನಮ್ಮ ಜನರಿಗೆ ಒಂದು ವಿನಂತಿ ಮಾಡ್ತೇನೆ, ಅಂಥ ಒಂದು ಏನರು ವಿಷಯ ಘಟನೆ ಆಗಿದ್ರೆ ನೀವು ನಮ್ಮ ಶ್ರೀರಾಮಸೇನಾ ಹಿಂದೂಸ್ತಾನ್ ಪ್ರಮುಖರಿಗೆ ನೀವು ಸಂಪರ್ಕ ಮಾಡಿ ಆಲ್ರೆಡಿ ನಮ್ಮದು ಒಂದು ವ್ಯಾನ್ವನ್ನು ನಮ್ಮದು ಪ್ರಮುಖರು ಅದೇ ಕೆಲಸ ಮಾಡ್ತಾಯಿದ್ದಾರೆ, ಅದಕ್ಕೆ ನೀವು ನಮ್ಮ ಕಾರ್ಯಕರ್ತರಿಗೆ ಅಥವಾ ನಮ್ಮ ಪ್ರಮುಖರಿಗೆ ಸಂಪರ್ಕ ಮಾಡಿ ಅಂತ ವಿನಂತಿಯನ್ನು ಮಾಡ್ತೀನಿ। ಮತ್ತು ಫೋನ್ ಮುಖಾಂತರ ನೀವು ನಮ್ಮ ಪ್ರಮುಖ ಕಾರ್ಯಕರ್ತರಿಗೆ ಫೋನನ್ನು ಮಾಡಿ ಅಥವಾ ನಮಗೆ ಫೋನ್ ಮಾಡಿ ನಾವೇ ಅದು ವ್ಯವಸ್ಥಿತವಾಗಿ ಮತ್ತು ವಿನಾಮೂಲ್ಯ ಅದು ಕೆಲಸ ಕಾರ್ಯವನ್ನು ನಾವು ಮಾಡ್ತೀವಿ।